ಪ್ರಿಯ ವೀಕ್ಷಕ ಬಂಧುಗಳೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ವೀಕ್ಷಕ ಬಂಧುಗಳೇ, ನದಿಗಳು ನಮ್ಮ ಜೀವಂತಿಕೆಯ ಸಂಕೇತ. ನದಿ ರಾಷ್ಟ್ರಸ್ಯ ಮಹಾ ಅಮೃತಂ ಎಂದು ವೇದಗಳೇ ಉಲ್ಲೇಖಿಸುತ್ತವೆ. ಈ ವಾಕ್ಯ ನಮ್ಮ ಮನುಕುಲಕ್ಕೆ ನದಿಗಳ ಅವಶ್ಯಕತೆಯನ್ನು ಸಾರಿ ತಿಳಿಸುತ್ತದೆ. ಪ್ರತಿ ಪ್ರಾಂತ್ಯಕ್ಕೂ ಜೀವ ನದಿಗಳನ್ನು ಪ್ರಕೃತಿ ಮಾತೆಯೇ ಕರುಣಿಸಿದ್ದಾರೆ. ಅದರಂತೆ ಕೃಷ್ಣಾ ನದಿಯು ನಮ್ಮ ಉತ್ತರ ಕರ್ನಾಟಕದ ಪಾಲಿಗೆ ಜೀವಗಂಗೆ. ಕೃಷ್ಣಾ ನದಿಯು ನಮ್ಮ ಭಾರತ ದೇಶದ ನಾಲ್ಕನೆಯ ಹಾಗೂ ದಕ್ಷಿಣ ಭಾರತದ ಎರಡನೇ ಅತಿದೊಡ್ಡ ನದಿಯಾಗಿದೆ. ಕೃಷ್ಣಾ ನದಿಯು ಮಹಾರಾಷ್ಟ್ರ ರಾಜ್ಯದ ಮಹಾಬಲೇಶ್ವರದ ಸಮೀಪ ಪಶ್ಚಿಮ ಘಟ್ಟಗಳ ಶ್ರೇಣಿಯಲ್ಲಿ ಉಗಮಿಸಿ ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರಪ್ರದೇಶ ರಾಜ್ಯಗಳಲ್ಲಿ ಸುಮಾರು 1392 ಕಿಲೋಮೀಟರ್ಗಳಷ್ಟು ದೂರ ಹರಿದು ಆಂಧ್ರಪ್ರದೇಶದ ಕೃಷ್ಣಾ ಜಿಲ್ಲೆಯ ಹಂಸಲಾದೇವಿ ಎಂಬಲ್ಲಿ ಬಂಗಾಳಕೊಲ್ಲಿ ಸಮುದ್ರವನ್ನು ಸೇರುತ್ತದೆ. ಕರ್ನಾಟಕ ರಾಜ್ಯದಲ್ಲಿ ಕೃಷ್ಣೆಯ ಉದ್ದ ಸುಮಾರು 480 ಕಿಲೋಮೀಟರ್ಗಳಷ್ಟು. ಕರ್ನಾಟಕ ರಾಜ್ಯದಲ್ಲಿ ಹರಿಯುವ ಅತಿ ಉದ್ದದ ನದಿ ಈ ಕೃಷ್ಣಾ ನದಿ. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಬರಗಾಲಕ್ಕೆ ಆಗಾಗ ಸಿಲುಕುವಂತಹ ವಿಜಯಪುರ, ಬಾಗಲಕೋಟೆ, ಕಲಬುರಗಿ, ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಗಳ ಬರಪೀಡಿತ ಪ್ರದೇಶಗಳಿಗೆ ಕೃಷ್ಣಾ ನದಿಯ ನೀರನ್ನು ಸದ್ಬಳಕೆ ಮಾಡಿಕೊಂಡು ನೀರಾವರಿಯನ್ನು ಕಲ್ಪಿಸಬೇಕೆಂಬ ಸದುದ್ದೇಶದಿಂದ ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನು ರೂಪಿಸಿ ಕೃಷ್ಣಾ ನದಿಗೆ ಅಡ್ಡಲಾಗಿ ಅಣೆಕಟ್ಟೊಂದನ್ನು ನಿರ್ಮಿಸಲು 1959 ಇಸವಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ತೀರ್ಮಾನವನ್ನು ಮಾಡುತ್ತದೆ. ರಾಜ್ಯ ಸರ್ಕಾರವು ಅಣೆಕಟ್ಟು ನಿರ್ಮಾಣಕ್ಕೆ ಸಲ್ಲಿಸಿದ ಪ್ರಸ್ತಾವನೆಗೆ ಕೇಂದ್ರ ಸರ್ಕಾರ ಒಪ್ಪಿಗೆಯನ್ನು ನೀಡಿತು. ಹೀಗೆ ನಿರ್ಮಾಣಗೊಂಡಿದ್ದೇ ನಮ್ಮ ಆಲಮಟ್ಟಿ ಅಣೆಕಟ್ಟು. ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಗಳ ನಡುವೆ ಇರುವಂತಹ ಈ ಆಲಮಟ್ಟಿ ಅಣೆಕಟ್ಟು ಇಡೀ ಉತ್ತರ ಕರ್ನಾಟಕದ ಪವರ್ ಎಂದೇ ಹೇಳಬಹುದು. ಈ ಆಲಮಟ್ಟಿ ಅಣೆಕಟ್ಟಿನ ಕಾಮಗಾರಿ ಅಷ್ಟೊಂದು ಸುಗಮವಾಗಿರಲಿಲ್ಲ. ಈ ಅಣೆಕಟ್ಟು ಪೂರ್ಣಗೊಳ್ಳಲು ಸುಮಾರು 42 ವರ್ಷಗಳ ಸುದೀರ್ಘ ಅವಧಿ ತೆಗೆದುಕೊಂಡಿದೆ. ಯೋಜನೆಯ ವೆಚ್ಚವನ್ನು ಆರಂಭದಲ್ಲಿ ಸುಮಾರು 135 ಕೋಟಿ ಎಂದು ಅಂದಾಜಿಸಲಾಗಿತ್ತು. ಆದರೆ ಅಣೆಕಟ್ಟು ಪೂರ್ಣಗೊಂಡಾಗ ಬರೋಬ್ಬರಿ 8,750 ಕೋಟಿ ರೂಪಾಯಿಗಳು ಈ ಅಣೆಕಟ್ಟಿನ ನಿರ್ಮಾಣಕ್ಕೆ ವೆಚ್ಚವಾಗಿದೆ. ವೀಕ್ಷಕರೇ, ಈ ಆಲಮಟ್ಟಿ ಅಣೆಕಟ್ಟಿನ ನಿರ್ಮಾಣಕ್ಕೆ ಇಷ್ಟು ಸುದೀರ್ಘ ಸಮಯ ತೆಗೆದುಕೊಂಡದ್ದಾದರೂ ಏಕೆ? ಈ ಅಣೆಕಟ್ಟು ನಿರ್ಮಾಣಗೊಳ್ಳುವ ಸಂದರ್ಭದಲ್ಲಿ ಮುಳುಗಡೆಗೊಂಡಂತಹ ಹಳ್ಳಿಗಳು ಎಷ್ಟು? ಆಲಮಟ್ಟಿ ಅಣೆಕಟ್ಟು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಗೆ ಸೇರಿದ್ದಾದರೂ ಏಕೆ? ಬನ್ನಿ ವೀಕ್ಷಕರೇ, ಇಂತಹ ಎಲ್ಲ ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರವನ್ನು ಈ ಸಂಚಿಕೆಯ ಮೂಲಕ ನಾವಿಂದು ತಿಳಿದುಕೊಳ್ಳೋಣ. ಈ ಅಣೆಕಟ್ಟನ್ನು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಆಲಮಟ್ಟಿ ಗ್ರಾಮ ಹಾಗೂ ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ತಾಲೂಕಿನ ಸೀತಿಮನಿ ಹಳ್ಳಿಗಳ ನಡುವೆ ಹರಿಯುವಂತಹ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಕೃಷ್ಣಾ ನದಿಯು ಆಲಮಟ್ಟಿ ಜಲಾಶಯದಿಂದ ಯಾದಗಿರಿ ಜಿಲ್ಲೆಯಲ್ಲಿರುವ ನಾರಾಯಣಪುರ ಜಲಾಶಯಕ್ಕೆ ಹರಿದು ಅಲ್ಲಿನಿಂದ ತೆಲಂಗಾಣ ಮತ್ತು ಆಂಧ್ರಪ್ರದೇಶ ರಾಜ್ಯಕ್ಕೆ ಹರಿಯುತ್ತದೆ. ಆಲಮಟ್ಟಿ ಅಣೆಕಟ್ಟು ರಾಷ್ಟ್ರೀಯ ಮಹತ್ವವನ್ನು ಪಡೆದಿರುವ ಒಂದು ವಿವಿಧೋದ್ದೇಶ ಅಣೆಕಟ್ಟು. ಈ ಅಣೆಕಟ್ಟನ್ನು ವಿದ್ಯುತ್ ಉತ್ಪಾದನೆ ಹಾಗೂ ನೀರಾವರಿ ಯೋಜನೆಗಳಿಗಾಗಿ ನಿರ್ಮಿಸಲಾಗಿದೆ. ಆಲಮಟ್ಟಿ ಜಲಾಶಯವು ಕರ್ನಾಟಕ ರಾಜ್ಯದ ಎರಡನೇ ಅತಿದೊಡ್ಡ ಜಲಾಶಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಆಲಮಟ್ಟಿ ಅಣೆಕಟ್ಟಿನ ನಿಜವಾದ ಹೆಸರು ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ. 1964 ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಪ್ರಧಾನಿಯಾಗಿದ್ದ ಕಾಲದಲ್ಲಿ ಈ ಅಣೆಕಟ್ಟಿಗೆ ಅಡಿಗಲ್ಲನ್ನು ಹಾಕಿದ್ದ ಕಾರಣಕ್ಕೆ ಅವರ ಹೆಸರನ್ನೇ ಈ ಅಣೆಕಟ್ಟಿಗೆ ಇಡಲಾಗಿದೆ. ಆದರೆ ಜನ ಮಾತ್ರ ಈ ಅಣೆಕಟ್ಟನ್ನು ಆಲಮಟ್ಟಿ ಡ್ಯಾಮ್ ಅಂತಲೇ ಕರೆಯುತ್ತಾರೆ. ವಿಶೇಷವೆಂದರೆ ಈ ಜಲಾಶಯದಲ್ಲಿ ಹಾಕಿರುವ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಎನ್ನುವ ನಾಮಫಲಕದಿಂದಾಗಿಯೇ ಈ ಅಣೆಕಟ್ಟು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಗೆ ಸೇರಿದೆ. 3D ಮೆಟಲ್ ಡಿಸೈನ್ನಲ್ಲಿ ತಯಾರಾಗಿರುವ ಈ ನಾಮಫಲಕ ಸುಮಾರು 112 ಮೀಟರ್ ಉದ್ದವಾಗಿದ್ದು 588 ಸ್ಕ್ವಯರ್ ಮೀಟರ್ ಪ್ರದೇಶದಲ್ಲಿ ಅಳವಡಿಸಲಾಗಿದೆ. ಇದು ಅತಿದೊಡ್ಡ ನಾಮಫಲಕ ಎನ್ನುವ ಕಾರಣಕ್ಕೆ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ನೋಂದಣಿಗೊಂಡಿದೆ. ಜಲಾಶಯದಿಂದ ಸುಮಾರು 6 ಕಿಲೋಮೀಟರ್ಗಳಷ್ಟು ದೂರದವರೆಗೂ ಸಹ ಈ ನಾಮಫಲಕ ನಮಗೆ ಗೋಚರಿಸುತ್ತದೆ.
ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಹೆಸರಿಗೆ ದೀಪಗಳನ್ನು ಅಳವಡಿಸಿರುವ ಕಾರಣ ರಾತ್ರಿ ಸಮಯದಲ್ಲಿ ನೋಡಲು ಅತ್ಯಾಕರ್ಷಕವಾಗಿ ತೋರುತ್ತದೆ. ಆಲಮಟ್ಟಿ ಜಲಾಶಯಕ್ಕೆ ಆಗಮಿಸುವ ಪ್ರವಾಸಿಗರು ಈ ಬೃಹದಾಕಾರದ ನಾಮಫಲಕವನ್ನು ನೋಡಿಯೇ ತಮ್ಮ ಸಂತಸವನ್ನು ವ್ಯಕ್ತಪಡಿಸುತ್ತಾರೆ. ಆಲಮಟ್ಟಿ ಜಲಾಶಯವು ವಿಜಯಪುರ, ಬಾಗಲಕೋಟೆ, ಕಲಬುರಗಿ, ಯಾದಗಿರಿ, ರಾಯಚೂರು ಜಿಲ್ಲೆಗಳ 15 ಲಕ್ಷ ಹೆಕ್ಟೇರ್ ಭೂಮಿಗೆ ನೀರನ್ನುಣಿಸುತ್ತದೆ. ಇದು ನಮ್ಮ ಕರ್ನಾಟಕ ರಾಜ್ಯದ ಅತಿದೊಡ್ಡ ನೀರಾವರಿ ಯೋಜನೆಯಾಗಿದೆ. ಉತ್ತರ ಕರ್ನಾಟಕ ಭಾಗದ ರೈತರ ಆಶಾಕಿರಣ ಈ ನಮ್ಮ ಆಲಮಟ್ಟಿ ಅಣೆಕಟ್ಟು. ಸುಮಾರು 290 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದಿಸುವಂತಹ ಪವರ್ ಪ್ಲಾಂಟನ್ನು ಸಹ ಆಲಮಟ್ಟಿ ಅಣೆಕಟ್ಟಿನ ಬಲಭಾಗದಲ್ಲಿಯೇ ಸ್ಥಾಪಿಸಲಾಗಿದೆ. ಆಲಮಟ್ಟಿ ಜಲಾಶಯದ ಎತ್ತರ 52.05 ಮೀಟರ್ಗಳು, ಉದ್ದ ಸುಮಾರು 1565 ಮೀಟರ್ಗಳು. ಜಲಾಶಯದ ಗರಿಷ್ಠ ನೀರಿನ ಮಟ್ಟ 519.6 ಮೀಟರ್ಗಳು ಮತ್ತು ಜಲಾಶಯದ ನೀರಿನ ಸಂಗ್ರಹಣಾ ಸಾಮರ್ಥ್ಯ 123 TMC. ಅಣೆಕಟ್ಟಿನ ಇತಿಹಾಸ. ಉತ್ತರ ಕರ್ನಾಟಕದ ಬಿಜಾಪುರ, ಬಾಗಲಕೋಟೆ, ಕಲಬುರಗಿ, ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಗಳ ಬರಪೀಡಿತ ಪ್ರದೇಶಗಳ ಸುಮಾರು 6220 ಚದರ ಕಿಲೋಮೀಟರ್ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯವನ್ನು ಒದಗಿಸಲು ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಯಿತು. ಕೃಷ್ಣಾ ಮೇಲ್ದಂಡೆ ಯೋಜನೆಯು ಕರ್ನಾಟಕದ ಅತಿದೊಡ್ಡ ವಿವಿಧೋದ್ದೇಶ ಯೋಜನೆಯಾಗಿದೆ. 1964 ಇಸವಿಯ ಮೇ 22ರಂದು ಆಗಿನ ಪ್ರಧಾನಿಗಳಾಗಿದ್ದ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಈ ಯೋಜನೆಗೆ ಅಡಿಪಾಯವನ್ನು ಹಾಕಿದ್ದರು. ಕೃಷ್ಣಾ ಮೇಲ್ದಂಡೆ ಯೋಜನೆಯ ಅಡಿಯಲ್ಲಿ ಬಿಜಾಪುರ ಜಿಲ್ಲೆಯ ಆಲಮಟ್ಟಿಯ ಬಳಿ ಕೃಷ್ಣಾ ನದಿಗೆ ಅಡ್ಡಲಾಗಿ ಆಲಮಟ್ಟಿ ಅಣೆಕಟ್ಟು, ಅದರ ನಂತರ ಸುಮಾರು 70 ಕಿಲೋಮೀಟರ್ ದೂರದಲ್ಲಿಯೇ ಕೃಷ್ಣಾ ಮತ್ತು ಮಲಪ್ರಭಾ ನದಿಗಳ ಸಂಗಮ ಪ್ರದೇಶದಲ್ಲಿರುವ ನಾರಾಯಣಪುರದಲ್ಲಿ ಬಸವಸಾಗರ ಅಣೆಕಟ್ಟುಗಳು ನಿರ್ಮಾಣಗೊಂಡಿವೆ. ವೀಕ್ಷಕರೇ, ನಾವೀಗಾಗಲೇ ತಿಳಿಸಿರುವಂತೆ ಆಲಮಟ್ಟಿ ಅಣೆಕಟ್ಟಿನ ಕಾಮಗಾರಿಯು ಅಷ್ಟೊಂದು ಸುಗಮವಾಗಿರಲಿಲ್ಲ. ಈ ಕಾಮಗಾರಿಯು ಪೂರ್ಣಗೊಳ್ಳಲು ಸುಮಾರು 42 ವರ್ಷಗಳ ಸುದೀರ್ಘ ಸಮಯವನ್ನು ತೆಗೆದುಕೊಂಡಿತು. ಈ ಅಣೆಕಟ್ಟಿನ ಕಾಮಗಾರಿಯು ಪ್ರಾರಂಭವಾಗುತ್ತಿದ್ದಂತೆಯೇ ನೆರೆಯ ಆಂಧ್ರಪ್ರದೇಶ ರಾಜ್ಯ ಕೃಷ್ಣಾ ನದಿ ನೀರಿನ ಹಂಚಿಕೆಯ ವಿಷಯವಾಗಿ ತಗಾದೆಯನ್ನು ತೆಗೆಯಿತು. ಹೀಗಾಗಿ ಕೃಷ್ಣಾ ನದಿ ನೀರಿನ ಹಂಚಿಕೆಯ ವಿಷಯವಾಗಿ ಮಹಾರಾಷ್ಟ್ರ, ಆಂಧ್ರ ಮತ್ತು ಕರ್ನಾಟಕ ರಾಜ್ಯಗಳ ನಡುವೆ ವಿವಾದವು ಸೃಷ್ಟಿಯಾಯಿತು. ಇದಕ್ಕೆ ಪರಿಹಾರವನ್ನು ಸೂಚಿಸಲು ಕೇಂದ್ರ ಸರ್ಕಾರ 1969ರಲ್ಲಿ ನ್ಯಾಯಮಂಡಳಿಯನ್ನು ರಚಿಸಿತು. ನ್ಯಾಯಮಂಡಳಿಯು ಕೃಷ್ಣಾ ನದಿಯ ನೀರನ್ನು ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಆಂಧ್ರಪ್ರದೇಶ ರಾಜ್ಯಗಳು ಉಪಯೋಗಿಸಿಕೊಳ್ಳಬಹುದು ಎಂಬ ಶಿಫಾರಸನ್ನು ಮಾಡಿ ನೀರನ್ನು 3 ರಾಜ್ಯಗಳಿಗೆ ಹಂಚಿಕೆ ಮಾಡಿ ಜಲಾಶಯ ನಿರ್ಮಾಣಕ್ಕೆ ಅನುಮತಿಯನ್ನು ಸೂಚಿಸಿತು. ಮುಂದೆ 1994ರ ಇಸವಿಯಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಕಾಮಗಾರಿಗಳು ನಡೆಯುತ್ತಿರುವಾಗ ಹಣಕಾಸಿನ ಅಡಚಣೆ ಉಂಟಾಗಿ ಕಾಮಗಾರಿಯು ಸ್ಥಗಿತಗೊಳ್ಳುತ್ತದೆ. ಇದೇ ಸಮಯದಲ್ಲಿ ಕೃಷ್ಣಾ ನದಿ ನೀರಿನ ಕುರಿತು ಬಚಾವತ್ ನ್ಯಾಯಮಂಡಳಿಯ ತೀರ್ಪು ಪ್ರಕಟವಾಗುತ್ತದೆ. ಆ ನ್ಯಾಯಮಂಡಳಿಯ ಪ್ರಕಾರ 2000ನೇ ಇಸವಿಯ ಒಳಗಾಗಿ ಕೃಷ್ಣಾ ಮೇಲ್ದಂಡೆ ಯೋಜನೆಯು ಸಂಪೂರ್ಣಗೊಂಡು ಕರ್ನಾಟಕ ರಾಜ್ಯವು ನೀರನ್ನು ಸಂಗ್ರಹಿಸಿ ಇಟ್ಟುಕೊಳ್ಳಬೇಕು. ಇಲ್ಲವಾದಲ್ಲಿ ಕರ್ನಾಟಕದ ಪಾಲಿನ ನೀರನ್ನು ಬಳಕೆಯಾಗದ ಹೆಚ್ಚುವರಿ ನೀರೆಂದು ಪರಿಗಣಿಸಿ ಆಂಧ್ರಪ್ರದೇಶ ರಾಜ್ಯಕ್ಕೆ ಹರಿಸಬೇಕಾಗಿತ್ತು. ಅಂತಹ ಸಂಕಷ್ಟದ ಸಮಯದಲ್ಲಿ HD ದೇವೇಗೌಡರವರು ಕೃಷ್ಣಾ ಜಲಭಾಗ್ಯ ನಿಗಮವನ್ನು ಸ್ಥಾಪಿಸಿ ಅದರ ಹೆಸರಿನಲ್ಲಿ ಬಾಂಡ್ಗಳನ್ನು ವಿತರಿಸಿ ಹಣ ಸಂಗ್ರಹಿಸುತ್ತಾರೆ. ಇದೇ ಸಂದರ್ಭದಲ್ಲಿ ಪ್ರಸ್ತಾಪಿತ ಆಲಮಟ್ಟಿ ಜಲಾಶಯದ ಎತ್ತರ ನಮಗೆ ಸಾಕಾಗುವುದಿಲ್ಲವೆಂದು ತಿಳಿದು ಕರ್ನಾಟಕ ರಾಜ್ಯ ಸರ್ಕಾರವು ಜಲಾಶಯದ ಎತ್ತರವನ್ನು 524 ಮೀಟರ್ಗೆ ಹೆಚ್ಚಿಸಲು ನಿರ್ಧರಿಸಿತು. ಆಗ ಆಂಧ್ರಪ್ರದೇಶವು ಅಣೆಕಟ್ಟಿನ ಎತ್ತರ 516 ಮೀಟರ್ ಮೀರಬಾರದೆಂದು ಮತ್ತೆ ಆಕ್ಷೇಪಣೆ ಮಾಡಿತು. ಇಂತಹ ವಿವಾದವು ಭುಗಿಲೆದ್ದ ಸಮಯದಲ್ಲಿ ಆಲಮಟ್ಟಿ ಜಲಾಶಯಕ್ಕೆ ಕಾಮಗಾರಿಯ ಕಾಯಕಲ್ಪವನ್ನು ಕಲ್ಪಿಸಿಕೊಟ್ಟವರು ಆ ಕಾಲದಲ್ಲಿ ಪ್ರಧಾನಿಗಳಾಗಿದ್ದ ನಮ್ಮ ಕರ್ನಾಟಕದವರೇ ಆಗಿರುವ ಮಣ್ಣಿನ ಮಗ HD ದೇವೇಗೌಡರು. ಆಗ ಆಂಧ್ರಪ್ರದೇಶದ ಮುಖ್ಯಮಂತ್ರಿಗಳಾಗಿದ್ದ ಚಂದ್ರಬಾಬು ನಾಯ್ಡುರವರ ತೀವ್ರ ವಿರೋಧದ ಮಧ್ಯೆಯೂ ಡ್ಯಾಂನ ಎತ್ತರವನ್ನು 524 ಮೀಟರ್ಗೆ ಹೆಚ್ಚಿಸಲು ವಿನ್ಯಾಸವನ್ನು ರೂಪಿಸಲು ದೇವೇಗೌಡರೇ ಸೂಚಿಸಿದ್ದರು.
ಅಷ್ಟೇ ಅಲ್ಲದೆ ಕೇಂದ್ರ ಸರ್ಕಾರದಿಂದ ರಾಜ್ಯದ ನೀರಾವರಿ ಯೋಜನೆಗಳಿಗೆ ಸಾವಿರಾರು ಕೋಟಿ ಅನುದಾನವನ್ನು ಬರುವಂತೆ ನೋಡಿಕೊಂಡಿದ್ದರು. ಈ ಯೋಜನೆಯನ್ನು ಸಮರೋಪಾದಿಯಾಗಿ ಮುಗಿಸಬೇಕಾದಂತಹ ಅನಿವಾರ್ಯತೆ ಉಂಟಾಗಿದ್ದರಿಂದ ಯೋಜನೆಯನ್ನು ಭಾಗ ಭಾಗವಾಗಿ ಹೊರಗುತ್ತಿಗೆಯನ್ನಾಗಿ ನೀಡಲಾಯಿತು. ಆ ಬಳಿಕ ಕಾಮಗಾರಿಗಳು ಚುರುಕಾಗಿ ಜರುಗಿದರೂ ಸಹ ಆಂಧ್ರಪ್ರದೇಶ ಮತ್ತು ಮಹಾರಾಷ್ಟ್ರ ರಾಜ್ಯಗಳು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅಣೆಕಟ್ಟಿನ ಎತ್ತರದ ಕುರಿತು ಮೊಕದ್ದಮೆ ಹೂಡಿದ್ದರಿಂದ ಅಣೆಕಟ್ಟಿನ ಪೂರ್ಣ ಎತ್ತರವನ್ನು 524 ಮೀಟರ್ಗಳ ಬದಲಾಗಿ 519 ಮೀಟರ್ಗಳಿಗೆ ಮಿತಿಗೊಳಿಸಲಾಗುತ್ತದೆ. ಹೀಗೆ 2000ನೇ ಇಸವಿಯ ಒಳಗಾಗಿ ಯೋಜನೆ ಪೂರ್ಣಗೊಳ್ಳುವಂತೆ ನೋಡಿಕೊಳ್ಳಲಾಗುತ್ತದೆ. ಅನೇಕ ವಿವಾದಗಳ ನಡುವೆಯೂ 2002ನೇ ಇಸವಿಯಿಂದ ಆಲಮಟ್ಟಿ ಜಲಾಶಯದಲ್ಲಿ ನೀರು ಸಂಗ್ರಹಗೊಳ್ಳಲು ಶುರುವಾಯಿತು. 2010ನೇ ಇಸವಿಯಲ್ಲಿ ನಮ್ಮ ದೇಶದ ಆಗಿನ ರಾಷ್ಟ್ರಪತಿಗಳಾಗಿದ್ದ ದಿವಂಗತ ಡಾಕ್ಟರ್ APJ ಅಬ್ದುಲ್ ಕಲಾಂರವರು ಅಣೆಕಟ್ಟನ್ನು ಲೋಕಾರ್ಪಣೆಗೊಳಿಸಿದರು. ಈ ಸಮಯದಲ್ಲಿ ಆಲಮಟ್ಟಿ ಜಲಾಶಯದ ನಿರ್ಮಾಣಕ್ಕಾಗಿ ಸುಮಾರು 136 ಗ್ರಾಮಗಳ ಜನರು ಮಾಡಿದಂತಹ ತ್ಯಾಗವನ್ನು ನಾವು ನೆನೆಯಲೇಬೇಕು. ಅಣೆಕಟ್ಟಿನ ನಿರ್ಮಾಣದಿಂದಾಗಿಯೇ 136 ಗ್ರಾಮದ 231,044 ಎಕರೆ ಭೂಪ್ರದೇಶ ನೀರಿನಲ್ಲಿ ಮುಳುಗಡೆಗೊಳ್ಳುತ್ತದೆ. ಸುಮಾರು 1.8 ಲಕ್ಷ ಜನ ನಿರಾಶ್ರಿತರಾಗಬೇಕಾಯಿತು. ಆಲಮಟ್ಟಿ ಜಲಾಶಯದ ಹಿನ್ನೀರಿನಲ್ಲಿ ಮುಳುಗಡೆಗೊಂಡಂತಹ ಗ್ರಾಮಗಳ ಜನರ ಪುನರ್ವಸತಿಗಾಗಿಯೇ ನವನಗರ ಎಂದು ಕರೆಯಲ್ಪಡುವ ಒಂದು ಹೊಸ ಊರನ್ನೇ ನಿರ್ಮಾಣ ಮಾಡಲಾಯಿತು. ಸಂತ್ರಸ್ತರ ಪುನರ್ವಸತಿಗಾಗಿ ನಿರ್ಮಾಣಗೊಂಡ ದೇಶದ ಅತಿದೊಡ್ಡ ಪುನರ್ವಸತಿ ಕೇಂದ್ರಗಳಲ್ಲಿ ನವನಗರವು ಮುಂಚೂಣಿಯಲ್ಲಿ ಬರುತ್ತದೆ. ಆಲಮಟ್ಟಿ ಅಣೆಕಟ್ಟು ನೋಡಲು ಸುಂದರ ಸ್ಥಳವಾಗಿದೆ. ಜಲಾಶಯದಲ್ಲಿ ಅಧಿಕ ನೀರು ಸಂಗ್ರಹವಾದಾಗ ಗೇಟ್ಗಳ ಮುಖಾಂತರ ನೀರನ್ನು ಹರಿದು ಬಿಡುವಾಗ ನೀರಿನ ಹರಿವು ಯಾವುದೇ ಜಲಪಾತದ ದೃಶ್ಯವನ್ನು ನಾಚಿಸುವಂತಿರುತ್ತದೆ. ಅಣೆಕಟ್ಟಿಗೆ ಹೊಂದಿಕೊಂಡಂತೆ ಸುಮಾರು 200 ಎಕರೆ ಪ್ರದೇಶದಲ್ಲಿ ಸುಂದರ ಉದ್ಯಾನವನವನ್ನು ನಿರ್ಮಿಸಲಾಗಿದೆ. ರಾಕ್ ಗಾರ್ಡನ್, ಮೊಘಲ್ ಗಾರ್ಡನ್, ಇಟಾಲಿಯನ್ ಗಾರ್ಡನ್, ಫ್ರೆಂಚ್ ಗಾರ್ಡನ್, ಲವಕುಶ ಗಾರ್ಡನ್, ಸಂಗೀತ ಕಾರಂಜಿ, ಹೀಗೆ ಅನೇಕ ಉದ್ಯಾನವನಗಳ ಸಂಕೀರ್ಣವೇ ಇಲ್ಲಿ ಸ್ಥಿತವಿದೆ. ಇಲ್ಲಿನ ಜಲರಾಶಿಯೊಂದಿಗೆ ಉದ್ಯಾನವನದ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳುವುದು ಪ್ರವಾಸಿಗರಿಗೆ ಹಬ್ಬವೇ ಸರಿ. ಇಲ್ಲಿನ ಪರಿಸರದಲ್ಲಿ ಓಡಾಡುವಾಗ ಮೈಸೂರಿನ ಬೃಂದಾವನ ಗಾರ್ಡನ್ ನಮಗೆ ನೆನಪಾಗುತ್ತದೆ. ಆಲಮಟ್ಟಿ ಜಲಾಶಯ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 462 ಕಿಲೋಮೀಟರ್, ವಿಜಯಪುರದಿಂದ 66 ಕಿಲೋಮೀಟರ್, ಬಾಗಲಕೋಟೆಯಿಂದ 45 ಕಿಲೋಮೀಟರ್ ದೂರದಲ್ಲಿದೆ. ವೀಕ್ಷಕರೇ, ಸಾಧ್ಯವಾದರೆ ತಮ್ಮ ಉತ್ತರ ಕರ್ನಾಟಕದ ಪ್ರವಾಸದ ಸಂದರ್ಭದಲ್ಲಿ ಒಮ್ಮೆಯಾದರೂ ತಾವು ಆಲಮಟ್ಟಿ ಜಲಾಶಯಕ್ಕೆ ಭೇಟಿ ನೀಡಲೇಬೇಕು, ನೀರಿನ ಸೊಬಗನ್ನು ನೋಡಲೇಬೇಕು ಎಂದು ಸಲಹೆಯನ್ನು ನೀಡುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.